गुड मॉर्निंग रानी साहेब, विषय ಏನೆಂದು ಕೇಳಿ ಮಹಾಮಂತ್ರಿಗಳೇ ತಾವು ಬಂದ ವಿಷಯವನ್ನು ತಾಯಿಯರಿಗೆ ತಿಳಿಸಿ. ನಾವು ಇಲ್ಲಿಗೆ ಬಂದಿದ್ದು ಎರಡು ವಿಷಯಗಳನ್ನು ಡಿಸೈಡ್ ಮಾಡಿಕೊಳ್ಳಲಿಕ್ಕೆ. ಯಾವ ವಿಷಯ? ಮಂಡ್ರೋ ಒಪ್ಪಂದ ಪ್ರಕಾರ ನೀವು ಕಪ್ಪ ಕೊಡುತ್ತಿಲ್ಲಬೇಕೆ? ಕಪ್ಪ ನಿಮಗೇಕೆ ಕೊಡಬೇಕು? ಕಪ್ಪ ನೀವೇನು ನನ್ನ ಒಡ ಹುಟ್ಟಿದವರೇ, ಬಂದು ಬಳಗದವರೇ, ಇಲ್ಲಿಗಳೇ? ಹೀಗಿರುವಾಗ ನಿಮಗೇಕೆ ಕೊಡಬೇಕು ಕಪ್ಪ? ತಾತ ಮುತ್ತಾತಂದಿರು ಕಟ್ಟಿ ಬೆಳೆಸಿದ ಆಸ್ತಿ ಅಲ್ಲ ಕನ್ನಡಿಗರ ಆಸ್ತಿ. ಹೀಗಿರುವಾಗ ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಕಿತ್ತೂರನ್ನು ಕಟ್ಟಿಸಿದವರೇ, ಬೆಳೆಸಿದವರೇ? ನೀವೇನು ಕಿತ್ತೂರನ್ನು ಕಟ್ಟಿಸಿದವರೇ, ಬೆಳೆಸಿದವರೇ? ಕಿತ್ತೂರಿನ ಸುಖದಲ್ಲಿ ಭಾಗಿಯಾದವರೇ, ನಿಮಗೇಕೆ ಕೊಡಬೇಕು ಕಪ್ಪ? ವ್ಯಾಪಾರದ ನೆಪದಲ್ಲಿ ಕಡಲಾಚೆಯಿಂದ ಬಂದ ನಿಮಗೆ ನೆಲೆ ನಿಲ್ಲಲು ಸ್ಥಳ ಕೊಟ್ಟವರು ನಾವು. ಕೊಟ್ಟ ಕಟ್ಟಿಗೆ ಕಿತ್ತೂರು ಶತಶತಮಾನಗಳಿಂದ ಸ್ವಾತಂತ್ರ್ಯವಾಗಿ ಬದುಕುತ್ತಿರುವ ಈ ಕಿತ್ತೂರು ಯಾವ ಕಾರಣಕ್ಕೂ ಕಪ್ಪವನ್ನು ಕೊಡುವುದಿಲ್ಲ. ರಾಣಿ ಸಾಹೇಬ್, ಅಂದು ಕಪ್ಪವನ್ನು ಕೊಡುತ್ತೇವೆ ಎಂದು ಒಪ್ಪಂದ ಮಾಡಿಕೊಂಡವರು ನೀವೇ. ಇಂದು ಕಪ್ಪವನ್ನು ಕೊಡುವುದಿಲ್ಲವೆಂದು ಹೇಳುತ್ತಿರುವರು ನೀವೇ. ಇದು ಸರಿಯಲ್ಲ, ನ್ಯಾಯವೂ ಅಲ್ಲ. ಕೋತೆ ಜಾಗ ತೆಗೆದಲು ಜಾಗ ಕೊಟ್ಟರೆ ಜಾಗವೇ ನಮ್ಮದೇ ಎಂದು ಪತ್ತೆ ಹಾಕುವ ಅಧಿಕಾರಿಗಳು ನೀವು, ಅಧಿಕಾರಿಗಳು ನೀವು. ಮೋಸದ ಒಪ್ಪಂದಕ್ಕೆ ಮನ್ನಣೆ ಕೊಡಬೇಕೆ? ಅದು ಎಂದಿಗೂ ಸಾಧ್ಯವಿಲ್ಲ. ನಿಮ್ಮ ಮಗ ಶಿವಲಿಂಗ ರುದ್ರ ಸರ್ಜನ ಮಾಡಿಕೊಂಡ ಒಪ್ಪಂದಕ್ಕೆ ಬೆಲೆ ಇಲ್ಲವೇ? ಖಂಡಿತ ಬೆಲೆ ಇಲ್ಲ. ಮೋಸದ ಒಪ್ಪಂದಕ್ಕೆ ಈ ಕಿತ್ತೂರು ಯಾವ ಬೆಲೆ ಕೊಡುವುದಿಲ್ಲ. ಹಾರಾಜ್, ಆದರೆ ಅವನು ಸತ್ತ ನಂತರ ದತ್ತಕ್ಕೆ ಬೇರೆ ಮಾಡಿಕೊಂಡಿದ್ದೀರಿ. ದತ್ತಕ ಮಾಡಿಕೊಳ್ಳುವಂತಿಲ್ಲ. ಲಾಕ್ಡೌನ್ ಔಷಧಿಯ ಪ್ರಕಾರ ದತ್ತ ಪುತ್ರರಿಗೆ ಆಡುವಂತಿಲ್ಲ. ಇದನ್ನು ಕಂಪನಿ ಸರಕಾರ ಒಪ್ಪಿಕೊಳ್ಳುವುದಿಲ್ಲ. ಬಾಯಿ ಬಿಗಿ ಹಿಡಿದು ಮಾತನಾಡು. ಇದು ಯಾರು ನೀವು? ಇದು ನಮ್ಮ ಜನ್ಮಭೂಮಿ, ಇದನ್ನು ಆಳುವ ಹಕ್ಕು ನಮ್ಮದು. ನಮ್ಮ ನಾಡ ಸಿಂಹಾಸನ ದೊರೆಯನ್ನು ನೇಮಿಸಬೇಕಾದವರು ನಾವು, ನೀವಲ್ಲ. ರಾಣಿ ಸಾಹೇಬ್, ನೀವು ಕಂಪನಿ ಸರಕಾರವನ್ನು ವಿರೋಧಿಸುತ್ತಿದ್ದೀರಿ. ನೀವು ಸತ್ತು ಹೋಗುತ್ತೀರಿ. ಎಚ್ಚರ ಬಾಯಿ. ತಾಯಿ ಆಸ್ಥಾನಕ್ಕೆ ಬಂದು ತಾಯಿ ನಿಮಗಲ್ಲ. ರಾಯಣ್ಣ, ನೀನು ಬಾಗಿಲು ಕಾಯುವ ಸಿಪಾಯಿ. ನಿನ್ನ ಜೊತೆ ಮಾತನಾಡಲು ನಾನು ಬಯಸುವುದಿಲ್ಲ. ಪರಂಗಿ, ಸಾಕು ಮಾಡಿ ನಿನ್ನ ಅವಿವೇಕದ ಮಾತುಗಳನ್ನು. ನಿಮಗೆ ನಮ್ಮ ರಾಜ್ಯ ತಾರತಮ್ಯವಿಲ್ಲದ ರಾಜ್ಯ. ತಾಯಿ ಮಕ್ಕಳ ಮಧ್ಯೆ ಒಳಕುಂಟು ಮಾಡುವ ನಿಮ್ಮ ಕುತಂತ್ರಗಳನ್ನು ಇಲ್ಲಿಗೆ ನಿಲ್ಲಿಸು. ರಾಯಣ್ಣ ಬಾಗಿಲು ಕಾಯುವ ಸಿಪಾಯಿ ಅಲ್ಲ, ನನ್ನ ದತ್ತು ಪುತ್ರ. ಈ ಆಸ್ಥಾನದಲ್ಲಿ ಕಿತ್ತೂರು ಸಮಸ್ತ ಪ್ರಜೆಗಳಿಗೆ ಇದೆ. ನಿಮ್ಮಂತ ಜೀತಕ್ಕಾಗಿ ಇಲ್ಲಿ ಯಾರು ದುಡಿಯುವವರಿಲ್ಲ, ದೇಶಕ್ಕಾಗಿ ದುಡಿಯುವವರೇ ಇದ್ದಾರೆ. ಇದನ್ನು ಅರಿತರೆ ನಿಮಗೂ ಕ್ಷೇಮ, ನಿಮ್ಮ ಕಂಪನಿಗೂ ಕ್ಷೇಮ. ರಾಣಿ ಸಾಹೇಬ್, ಮಂಡ್ರ ಒಪ್ಪಂದ ಪ್ರಕಾರ ಕಿತ್ತೂರಿನ ಮೇಲೆ ನಮಗೆ ಸಂಪೂರ್ಣ ಅಧಿಕಾರವಿದೆ. ಜೀವದೊಂದಿಗೆ ಚಲ್ಲಾಟವಾಡುತ್ತಿರುವಿರಿ. ಸಿಂಹಾಸನದ ಮೇಲೆ ಕುಳಿತು ಆಟವಾಡುತ್ತಿರುವಿರಿ. ಇದರಿಂದ ಕಿತ್ತೂರಿನ ಮಾನಹಾನಿ ಪ್ರಾಣಹಾನಿ ಆಗುವುದು ಖಂಡಿತ. ಏಕಾಗ್ರಿ ಕನ್ನಡಿಗರ ಮಾನ ಅಭಿಮಾನ ಕಚ್ಚಿನ ಕಚ್ಚರೆಗಳ ಕರುಗಳ ಬೀಳೈತಿ. ಅಂಜಿಕೆಯ ಮುಗರಿಕರ ನಾಡೈತಿ. ಕಿತ್ತೂರು ದೇಶ ವಿಮಾನ ಸ್ವಾಭಿಮಾನದ ಗೂಡೈತಿ. ಇಂಥ ನಾಡ್ಗ ನೀನು ಜೀವ ಭಯ ತೋರಿಸಿ ಬದುಕುವ ಆಸೆ ನಿನಗಿದ್ದಂಗಿಲ್ಲ. ನಿಮ್ಮ ನುಳಿಸೋ ಆಸೆ ನನಗೂ ಇಲ್ಲ. ಹರ ಹರ ಮಹಾದೇವ. ಶಾಂತಿ ಸಮಾಧಾನ ಕನ್ನಡಿಗರ ಹುಟ್ಟು ಗುಣ. ಇದಕ್ಕೆ ನಿನ್ನಿಂದ ಚ್ಯುತಿ ಬರುವುದು ಬೇಡ. ರಾಣಿ ಸಾಹೇಬ್, ಇದು ನನಗೆ ಬಹಳ ದೊಡ್ಡ ಅವಮಾನ. ಹೇಗೆ ಕೋತಿ ಬರಕುವ
ಇದರ ಪ್ರತಿಫಲವನ್ನು ಆದಷ್ಟು ಬೇಗ ಕಾಣುತ್ತೀರಾ.